हाय फ्रेंड्स, वेलकम बैक टू माय चैनल। इवत्तु व्हाइट हेयर्स अथवा ग्रे हेयर्स अन्नु हेगे कंट्रोल माड्कोबहुदु अन्नो टिप्स अन्नु नानु इवत्तु तिळिसिकोड्ता इदीनि। चिक्क पुट्ट टिप्स निम्म लाइफ अल्लि डैली रूटीन अल्लि नीवु इदन्न अंद्रे मेंटेन माडोद्रिंद इवुगळन्न नीवु व्हाइट हेयर्स अथवा ग्रे हेयर्स अन्नु कंट्रोल माड्बहुदु अंद्रे बरोदन्न। ಹಾಗಾಗಿ ನಾನು ಇವತ್ತು ತಿಳಿಸ್ಕೊಡ್ತೀನಿ। ಕೆಲವರಿಗೆ ಚಿಕ್ಕ ಚಿಕ್ಕ ಏಜ್ ಅಲ್ಲೇ ವೈಟ್ ಹೇರ್ಸ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಕೆಲವರು ಕೆಮಿಕಲ್ಸ್ ಇರುವಂತ ಡೈಸ್ ಅಥವಾ ಹೆನ್ನ ಸೀ ರೀತಿ ಅಪ್ಲೈ ಮಾಡ್ತಿರ್ತಾರೆ, ಅವುಗಳಿಂದ ತುಂಬಾ ವೈಟ್ ಹೇರ್ಸ್ ಹೆಚ್ಚು ಬರಲಿಕ್ಕೆ ಸಾಧ್ಯ ಇರುತ್ತೆ। ಹಾಗಾಗಿ ನೀವು ಕಂಟ್ರೋಲ್ ಹೇಗೆ ಮಾಡ್ಕೋಬಹುದು ಅಂದ್ರೆ, ನಾವು ತಿನ್ನೋ ಫುಡ್ ಇಂದ ಅಥವಾ ಅಪ್ಲೈ ಮಾಡೋದು ಎಕ್ಸ್ಟರ್ನಲ್ ಇಂಟರ್ನಲ್ ಈ ರೀತಿ ಯಾವ ರೀತಿ ಫಾಲೋ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದನ್ನ ನೀವು ತಿಳ್ಕೊಳ್ಳೋದ್ರಿಂದ ನೀವು ಈಜಿಯಾಗಿ ಕಡಿಮೆ ಮಾಡ್ಕೋಬಹುದು, ಅಂದ್ರೆ ವೈಟ್ ಹೇರ್ಸ್ ಬರೋದನ್ನ। ಹಾಗಾಗಿ ನಾನು ಇವತ್ತು 1 ಬೈ 1 ತಿಳಿಸ್ಕೊಡ್ತಾ ಇದೀನಿ। ಅದರಲ್ಲಿ ಮೊದಲನೇದಾಗಿ ನೀವು ವೀಕ್ಲಿ ಟ್ವೈಸ್ ಅಥವಾ ಒನ್ಸ್ ಆಯಿಲ್ ಅಪ್ಲೈ ಮಾಡಲೇಬೇಕಾಗುತ್ತೆ। ಅದರಲ್ಲಿ ನೀವು ಆಲ್ಮಂಡ್ ಆಯಿಲ್ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ। ಕೋಕೋನಟ್ ಆಯಿಲ್ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಇರ್ತೀರಾ, ಅದರ ಜೊತೆ ನೀವು ಆಲ್ಮಂಡ್ ಆಯಿಲ್ ಅನ್ನು ಮಿಕ್ಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ವೈಟ್ ಹೇರ್ಸ್ ಅನ್ನು ಕಡಿಮೆ ಮಾಡ್ಕೋಬಹುದು। ಕೆಲವರಿಗೆ ಗ್ರೇ ಟೈಪ್ ಆಗ್ತಾ ಇರುತ್ತೆ, ಅದರಿಂದನೂ ಪ್ರಾಬ್ಲಮ್ ಕ್ಲಿಯರ್ ಅಂದ್ರೆ ನೀವು ಕೋಕೋನಟ್ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡೋದ್ರಿಂದ ಹೇರ್ಸ್ ಬ್ಲಾಕ್ ಆಗಿ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ। ಹಾಗೆ ಜೊತೆಯಲ್ಲಿ ಆಮ್ಲ ಆಮ್ಲದಲ್ಲೂ ಹೆಚ್ಚು ಅಂದ್ರೆ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಹೇರ್ಸ್ ಸಿಲ್ಕಿ ಆಗಿ ಶೈನಿಂಗ್ ಆಗಿ ಇರುತ್ತೆ। ಹಾಗಾಗಿ ನಿಮಗೆ ಹೊರಗಡೆ ಪೌಡರ್ ಸಿಗುತ್ತೆ, ಡ್ರೈ ಪೌಡರ್ ಇದನ್ನು ಅಪ್ಲೈ ಮಾಡಬಹುದು ಅಥವಾ ಆಯಿಲ್ ಜೊತೆ ನೀವು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು। ಹಾಗೆ ನೆಕ್ಸ್ಟ್ ಒನ್ ಬಂದು ಜಿಮ್ ಅಥವಾ ಯೋಗ ಈ ರೀತಿ ಎಕ್ಸರ್ಸೈಸಸ್ ನ ನೀವು ಕೆಲವೊಂದನ್ನ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಹೇರ್ಸ್ ಬೇಗ ಅಂದ್ರೆ ವೈಟ್ ಗ್ರೇ ಆಗಲಿಕ್ಕೆ ಸಾಧ್ಯ ಇರಲ್ಲ, ಯಾಕೆಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದಿಲ್ಲ, ಹಾಗಾಗಿ ನಿಮಗೆ ಯಾವುದೇ ರೀತಿ ಈ ರೀತಿ ಪ್ರಾಬ್ಲಮ್ ಇರೋದಿಲ್ಲ। ನೆಕ್ಸ್ಟ್ ಒನ್ ಬಂದು ಜಂಕ್ಸ್ ಫುಡ್, ಕೆಲವರು ಹೊರಗಡೆ ಸಿಗೋ ಫಾಸ್ಟ್ ಫುಡ್ ಟೇಸ್ಟ್ ವೈಸ್ ತುಂಬ ತಗೋತಾ ಇರ್ತಾರೆ, ಇದರಿಂದನೂ ನಿಮಗೆ ವೈಟ್ ಹೇರ್ಸ್ ಬೇಗ ಬರಲಿಕ್ಕೆ ಸಾಧ್ಯತೆ ಇರುತ್ತೆ। ಹಾಗಾಗಿ ನೀವು ಜಂಕ್ಸ್ ಫುಡ್ಡನ್ನು ಅವಾಯ್ಡ್ ಮಾಡೋದು ಬೆಸ್ಟು, ತಿಂದರೆ ಲಿಮಿಟಾಗಿ ತಿನ್ನಬೇಕಾಗುತ್ತೆ, ಅದೇ ರೀತಿ ವರ್ಕೌಟು ಮಾಡಬೇಕಾಗುತ್ತೆ। ನೆಕ್ಸ್ಟ್ ಒನ್ ಬಂದು ಆಲ್ಕೋಹಾಲ್, ಆಲ್ಕೋಹಾಲ್ ಕೆಲವರು ಆ್ಯಕ್ಚುಲಿ ಹೆಚ್ಚು ತಗೋತಾ ಇರ್ತಾರೆ, ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಅವ್ರಿಗೆ ಬೇಗ ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮತ್ತು ಕೊಲೆಸ್ಟ್ರಾಲ್ ಈ ರೀತಿ ಹೆಚ್ಚಾಗೋದ್ರಿಂದ ವೈಟ್ ಹೇರ್ಸ್ ಬೇಗ ಬರೋಕ್ಕೆ ಸಾಧ್ಯತೆ ಇರುತ್ತೆ। ಕೆಲವರು ಅಬ್ಸರ್ವ್ ಮಾಡಿ ಸ್ಮೋಕ್ ಮಾಡೋರು ಅಥವಾ ಆಲ್ಕೋಹಾಲ್ ಮಾಡೋರಿಗೆ ಬೇಗ ವೈಟ್ ಹೇರ್ಸ್ ಕಾಣಿಸ್ತಾ ಇರುತ್ತೆ, ಅಂದರೆ ಚಿಕ್ಕ ಏಜಲ್ಲೇ। ಹಾಗಾಗಿ ನೀವು ಸ್ಮೋಕ್ ಅಥವಾ ಆಲ್ಕೋಹಾಲ್ ಕಡಿಮೆ ಮಾಡಿ, ಇದರಿಂದ ನಿಮಗೆ ಸ್ಕಿನ್ನು ಏಜ್ ಆಗಿರೋ ಥರ ಕಾಣುತ್ತೆ, ಹಾಗಾಗಿ ನೀವು ಇವುಗಳನ್ನ ಅವಾಯ್ಡ್ ಮಾಡಿ। ಅದೇ ರೀತಿ ಡೈಲಿ ನಿಮ್ಮ ಊಟದಲ್ಲಿ ಬ್ಲ್ಯಾಕ್ ಅಥವಾ ವೈಟ್ ಎರಡರಲ್ಲೂ ನಿಮಗೆ ಎಳ್ ಸಿಗುತ್ತೆ, ಇದನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ವೈಟ್ ರೇಸ್ ಅಥವಾ ಹೇರ್ಸ್ ಫುಲ್ಲು ಗ್ರೇ ಆಗೋದು ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ। ಸೊ ಈ ಚಿಕ್ಕ ಪುಟ್ಟ ಟಿಪ್ಸನ್ನು ಫಾಲೋ ಮಾಡಿ। ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್।